ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಉದ್ಯಮಶೀಲತಾ ಅಭಿವೃದ್ಧಿ ಹೆಸರಲ್ಲಿ ಮಹಾವಂಚನೆ ಬೋವಿ ನಿಗಮದ ಎಂಡಿ ಹಾಗೂ ಜಿಎಂ ಮೇಲೆ ಮತ್ತೊಂದು ಎಫ್ಐಆರ್ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತದ್ದು ಬಯಲಾಗಿದೆ. ಉದ್ಯಮಶೀಲತಾ ಅಭಿವೃದ್ಧಿ ಹೆಸರಲ್ಲಿ ಮಹಾವಂಚನೆಯನ್ನ ಮಾಡಲಾಗಿದೆ. ಬೋವಿ ನಿಗಮದ ಎಂಡಿ ಹಾಗೂ ಜಿಎಂ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ನಿಗಮದಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವಂತಹ ಆರೋಪ ಕೇಳಬರ್ತಾ ಇರುವಂತದ್ದು. ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಎನ್ ನಾರಾಯಣ ಸ್ವಾಮಿ ಎಂಬುವರಿಂದ ಎಸಿಬಿಗೆ ದೂರು ನೀಡಲಾಗಿರುವಂತದ್ದು. ಎಂಡಿ ಲೀಲಾವತಿ ಹಾಗೂ ಜಿಎಂ ನಾಗರಾಜಪ್ಪ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಸರ್ಕಾರದ ಆದೇಶಕ್ಕಿಂತ ಹೆಚ್ಚಿನ ಹಣವನ್ನ ಬಿಡುಗಡೆ ಮಾಡಿರುವಂತಹ ಆರೋಪ ಎಂಡಿ ಹಾಗೂ ಜಿಎಂ ಮೇಲೆ ಕೇಳಿಬರ್ತಾ ಇರುವಂತದ್ದು. ಲೀಲಾವತಿ ಅಂಡ್ ಟೀಮ್ನಿಂದ ಕೋಟಿ ಕೋಟಿ ಗುಳುಮ್ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳಿಬರ್ತಾ ಇದೆ. ಸರ್ಕಾರಿ ಆದೇಶವನ್ನ ಉಲ್ಲಂಘನೆ ಮಾಡಿರುವಂತಹ ಲೀಲಾವತಿ ಹಾಗೂ ಟೀಂ ಮೇಲೆ ಸದ್ಯ ಎಫ್ಐಆರ್ ಅನ್ನ ದಾಖಲಿಸಲಾಗಿರುವಂತದ್ದು. ಕೇಸ್ ಅನ್ನ ದಾಖಲಿಸಿಕೊಂಡು ಸಸ್ಪೆಕ್ಷನ್ ರಿಪೋರ್ಟ್ ಮಾಡ್ತಾ ಇದೆ ಎಸಿಬಿ ಟೀಂ. ಅಕ್ರಮದಲ್ಲಿ ಪಾಲುದಾರರನ್ನ ಅಮಾನತು ಮಾಡುವುದಕ್ಕೆ ಪತ್ರವನ್ನ ಕೂಡ ಬರೆದಿರುವಂತದ್ದು. ಇಬ್ಬರನ್ನ ಅಮಾನತು ಮಾಡುವಂತೆ ನಿಗಮದ ಎಸಿಎಸ್ಗೆ ಪತ್ರವನ್ನ ಬರೆಯಲಾಗಿದೆ. ಮತ್ತಷ್ಟು ಸಂಕಷ್ಟಕ್ಕೆ ತಗ್ಲಾಕೊಂಡಿದ್ದಾರೆ ಲೀಲಾವತಿ ಹಾಗೂ ನಾಗರಾಜಪ್ಪ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತದ್ದು ಬಯಲಾಗಿದೆ. ಉದ್ಯಮಶೀಲತಾ ಅಭಿವೃದ್ಧಿ ಹೆಸರಲ್ಲಿ ಮಹಾವಂಚನೆಯನ್ನ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರ ಕೊಟ್ಟಿರುವಂತಹ ಆದೇಶಕ್ಕಿಂತ ಹೆಚ್ಚಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇವರ ಮೇಲೆ ಕೇಳಿಬರ್ತಾ ಇರುವಂತದ್ದು. ಹೀಗಾಗಿ ಎಂಡಿ ಲೀಲಾವತಿ ಹಾಗೆ ಜಿಎಂ ಆಗಿರುವಂತಹ ನಾಗರಾಜಪ್ಪ ಇಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಸದ್ಯ ಎಸಿಬಿ ಕೂಡ ಇದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಸಸ್ಪೆಕ್ಷನ್ ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ರೆಡಿ ಮಾಡಿರುವಂತದ್ದು. ಅಕ್ರಮದಲ್ಲಿ ಪಾಲುದಾರರನ್ನ ಅಮಾನತು ಮಾಡುವಂತೆ ಎಸಿಬಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನು ಇಬ್ಬರನ್ನ ಅಮಾನತು ಮಾಡುವಂತೆ ನಿಗಮದ ಎಸಿಎಸ್ಗೆ ಪತ್ರವನ್ನ ಬರೆಯಲಾಗಿದೆ. ಈ ಸಂಬಂಧ ಸದ್ಯ ಎಸಿಬಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ.